ನಮ್ಮ ಸಿಐಡಿ ಸೆಂಟರ್ನಲ್ಲಿ ಸೈಬರ್ ವಿಭಾಗವನ್ನು ಬಹಳ ಚೆನ್ನಾಗಿ ಮಾಡಿದ್ದೀವಿ. ಬೇರೆ ಬೇರೆ ರಾಜ್ಯದವರು ಕೂಡ ಕಲೀಲಿಕ್ಕೆ ಇಲ್ಲಿಗೆ ಬರ್ತಾರೆ, ಟ್ರೈನಿಂಗ್ ಪಡ್ಕೊಳ್ಳಿಕ್ಕೆ. ಅಷ್ಟು ಗಟ್ಟಿಯಾಗಿ ಆ ಸೈಬರ್ ವಿಭಾಗವನ್ನು ನಾವು ಮಾಡಿದ್ದೇವೆ. ಅನ್ನದಾನಿಯವರು ಹೇಳಿದಾಗೇ ಮಳವಳ್ಳಿ ಗ್ರಾಮಾಂತರ ಸ್ಟೇಷನ್ನು ಕಂಪ್ಲೀಟ್ ಆಗಿದೆ, ನಮಗೆ ಬರಲಿಕ್ಕೆ ಆಗದೆ ಇದ್ದರೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಉದ್ಘಾಟನೆ ಮಾಡ್ಕೊಳ್ಳಿ ಅಂತ ಹೇಳಿ. ರಾಮಸ್ವಾಮಿ ಅವರು ಈಗಾಗಲೇ ಹೇಳಿದ್ರು ಸರ್, ಮೂರನ್ನ ಆಯ್ತಲ್ರಿ ಬರ್ತ ಮಾಡ್ಕೊಳ್ಳಿ ಹೇಳಾಯ್ತು, ಇನ್ನೆಂತ ಮತ್ತಲ್ಲಿ ಇಲ್ಲ. ಅದ ಅವ್ರ ಪರ್ಮಿಟ್ ಅವ್ರ ಎಸ್ ಪಿ ಕೇಳಿದ್ರೆ ಆಯ್ತು, ಇವ್ರು ಬಂದ್ ಮಾಡ್ತಾರೆ ಇಲ್ಲ ಅಂದ್ರೆ ಡೈರೆಕ್ಷನ್ ಕೊಡ್ತಾರೆ, ಮುಗಿತದ ಅಲ್ಲಿಗೆ. ಈಗ ರಾಮಸ್ವಾಮಿ ಅವ್ರು ಹೇಳಿದ್ದ ಕೇಳ್ರಿ. ನಾನು ಅವರಿಗೆ ಆಯ್ತು, ನಾವು ಉದ್ಘಾಟನೆ ಮಾಡ್ತೀವಿ ಕೂಡ, ನಾನು ಡೈರೆಕ್ಷನ್ ಕಳಿಸ್ತೀನಿ ಇರಿ ದಯವಿಟ್ಟು. ಯಾಕಂದ್ರೆ ಆಯ್ತು ಮಾನ್ಯ ಅನ್ನದಾನಿ ಅವರೇ, ನಿಮ್ಗೆ ಹೇಳ್ತೀನಿ, ಇಡೀ ಸ್ವಾತಂತ್ರ್ಯ ಬಂದ ಮೇಲೆ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪೊಲೀಸಿಗೆ ಇಷ್ಟು ಫಂಡ್ ಕೊಟ್ಟು ಪೊಲೀಸರ ವಾಸ ಮಾಡುವಂತ ಮನೆ, ಪೊಲೀಸರ ಕೆಲಸ ಮಾಡುವಂತ ಪೊಲೀಸ್ ಸ್ಟೇಷನ್, ಅತ್ಯಂತ ಹೆಚ್ಚು ಕನ್ಸ್ಟ್ರಕ್ಷನ್ ಆಗಿದ್ದಿದ್ರೆ ಈ ಸರ್ಕಾರದಲ್ಲಿ 2 ವರ್ಷದಲ್ಲಿ. ತಮ್ಗೆ ಹೇಳ್ತೀನಿ, ನಮ್ಗೆ ಈಗ ಹೋಗಿ ಉದ್ಘಾಟನೆ ಮಾಡಲಿಕ್ಕೆ ಸಮಯ ಇಲ್ಲದೆ ಇರೋಷ್ಟು ಕಟ್ಟಡಗಳು ಆಗಿದ್ದಾವೆ, ಎಲ್ಲ ಕಡೆಯಿಂದ ಕರೆ ಬರ್ತಾ ಇದೆ. ಮತ್ತೊಂದು, ಈಗಾಗಲೇ ರಾಮಸ್ವಾಮಿ ಅವರು ಹೇಳಿದಾಗೇನೆ ನಾನು ಈಗಾಗಲೇ ಹೇಳಿದ್ದೀನಿ, ಎಫ್ ಎಸ್ ಎಲ್ ಯೂನಿವರ್ಸಿಟಿಯೂ ಆಗಿದೆ, ಎಫ್ ಎಸ್ ಎಲ್ ಲ್ಯಾಬ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತು ಕೆಲವು ಸಬ್ಜೆಕ್ಟ್ಗಳು ಕೆಲವು ಕಡೆ ಇಲ್ಲ ಕೆಲವು ಕಡೆ ಇದೆ. ಹಾಗೆ ನಿಮಗೆ ಈ ಫ್ರಾಡ್ ಇದು ಸಿಗ್ನೇಚರು, ಆಮೇಲೆ ಇದನ್ನು ವಿಸರ ಇದು ಮಾಡೋದು, ಅವೆಲ್ಲ ಬೇರೆ ಬೇರೆ ಇದಿದೆ. ಹಾಗಾಗಿ ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಬೇರೆ ಕಳಿಸ್ತಾರೆ, ಅದು ವ್ಯವಸ್ಥೆ ಇದೆ. ಇದುವರೆಗೂ ಹೈದರಾಬಾದಿಗೆ ಹೋಗ್ತಿತ್ತು ಎಲ್ಲವೂ ಕೂಡ, ಈ ಬುಲೆಟ್ ಇನ್ನು ಕಂಡುಹಿಡಲಿಕ್ಕೆ ಎಲ್ಲ. ಇವತ್ತು ನಮ್ಮಲ್ಲೇ ಇದು ಎಲ್ಲವೂ ಕೂಡ ಇದೆ, ಇಷ್ಟು ಗಟ್ಟಿಗೊಳಿಸಿದ್ದೀವಿ ಸರ್. ನಿಮ್ಗೆ ಹೇಳ್ತೀನಿ, ಮೊನ್ನೆ ದಿನ ಹರಿಯಾಣದಲ್ಲಿ ಮೊನ್ನೆ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಹೋಮ್ ಮಿನಿಸ್ಟರ್ಸ್, ಎ ಸಿ ಎಸ್ ಮತ್ತು ಡಿ ಜಿಗಳ ಕಾನ್ಫರೆನ್ಸ್ 2 ದಿವಸದ ನಡೀತು. ಮುಕ್ತವಾಗಿ ಅಪ್ರಿಸಿಯೇಟ್ ಮಾಡಿದ್ರು ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನು, ಹೋಗಿ ನೋಡಿ ಬನ್ನಿ ಅಂತ. ಇಷ್ಟು ಚೆನ್ನಾಗಾಯ್ತು, ಚೆನ್ನಾಗಿ ಮಾಡಿದ್ದೇವೆ ನಾವು, ನ್ಯೂನತೆಗಳು ಎಲ್ಲವೂ ಸರಿಯಾಗಿದೆ ಅಂತ ಹೇಳ, ಬೇರೆ ಕಡೆಗಿಂತ ನಮ್ಮ ಚೆನ್ನಾಗಿದೆ, ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಬಜೆಟ್ನಲ್ಲೂ ನಮ್ಮ ಮನೆ ಸದಸ್ಯರು ಹೇಳಿದಾಗೇನೆ ಮುಂದಿನ ಬಜೆಟ್ನಲ್ಲೂ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಪೊಲೀಸ್ ಸ್ಟೇಷನ್ಗಳ ಕಟ್ಟಡ ಯಾವುದ್ಯಾವುದು ಬಹಳ ಶಿಥಿಲಾವಸ್ಥೆಯಲ್ಲಿದೆ, ಅದನ್ನು ಮಾಡುವಂತಹ ಕೆಲಸವನ್ನ ಇಲ್ಲಿ. ಓಕೆ, ಈಗ ಜ್ಞಾನೇಂದ್ರ ಅವರು ನೀವು ಹಿಂಗಿದ್ದೆಲ್ಲ ಮಾಡ್ತಾ ಹೋದಂಗೆ ಕೇಸ್ ಎಲ್ಲ ಪ್ರೂವ್ ಆಗ್ತಾ ಹೋಗುತ್ತೆ ಕೋರ್ಟ್ನಲ್ಲಿ, ಆಮೇಲೆ ಕನ್ವಿಕ್ಷನ್ಗೆ ಹೇಳ್ತಾರೆ, ಜೈಲ್ಗಳಲ್ಲಿ ಈಗಲೇ ಫುಲ್ ಆಗಿದೆ, ಅದನ್ನು ಕಟ್ಟೋದಕ್ಕೆ ಪ್ಲಾನ್ ಮಾಡಿಬಿಡಿ ಸರ್. ಕಟ್ತಾ ಇದ್ದೀವಿ, ಶಿವಮೊಗ್ಗದಲ್ಲಿ 100 ಕೋಟಿ ವೆಚ್ಚದಲ್ಲಿ ಒಂದು ವಿಶೇಷವಾದಂತ ಜೈಲ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ಶಿವಮೊಗ್ಗದಲ್ಲೇ ಎಲ್ಲ ಕೈದಿಗಳನ್ನ ಇಟ್ಕೊಂಡ್ರೆ ಹಂಗೆ ಬೇರೆ ಬೇರೆ ಕಡೆಗೂ ಮಾಡ್ಬೇಕಲ್ಲ. ಸೆಂಟ್ರಲ್ ಜೈಲ್ಗಳು ಯಾವ್ದಾದ್ರು ಇದೆ, 8 ಸೆಂಟ್ರಲ್ ಜೈಲ್ಗಳಿದ್ದಾವೆ, ಅದಕ್ಕೆಲ್ಲವೂ ಕೂಡ ಅಡಿಷನಲ್ ಬ್ಯಾರಕ್ಗಳನ್ನ ಕಟ್ಟಿಸ್ತಾ ಇದೀವಿ. ದುರ್ದೈವ ಅಧ್ಯಕ್ಷರೇ, ನಮಗೆ ಎಜುಕೇಷನ್ ಜಾಸ್ತಿ ಆಗೋದು ಆದಾಗನೂ, ಆರ್ಥಿಕವಾಗಿ ನಾವು ಮೇಲೆ ಬಂದಾಗನೂ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋವಂಥದ್ದೇ ಪಶ್ಚಾತ್ತಾಪದ ಸಂಗತಿ, ಕ್ರೈಮ್ಗಳು ಕಮ್ಮಿ ಆಗಬೇಕಾಗಿತ್ತು. ಹಾಗಾಗಿ ಇದು ಉಲ್ಟಾ ಆಗ್ತಾ ಇದೆ, ಜನಜಾಗೃತಿಯ ಅವಶ್ಯಕತೆ ಇದೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.